एवरीवन वेलकम बैक टू माय यूट्यूब चैनल नीट अपडेट के निम्मेल्ल स्वागत निम्मगे गोत्तिरोके सद्य के ईग निम्मगे फस्ट राउंड चॉइस एंट्री लिंक आक्टिवेट माडिद्दारे अभ्यर्थिगळु आक्टिवेट इदु चॉइस एंट्री माडबहुदु कोनेय टाइम बंदुबिट्टु 12 पीएम 13 11 ಅಷ್ಟೋ 22 ವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ನಂತರ ಪೇಮೆಂಟ್ ಬಂದುಬಿಟ್ಟು ಚಾಯ್ಸ್ ಒನ್ ಸ್ಟಾರ್ಸ್ ಕ್ಯಾಂಡಿಡೇಟ್ ಗಳಿಗೆ ಮಾಡೋಕೆ 14 ಮತ್ತು 15ನೇ ತಾರೀಕು ಬ್ಯಾಂಕಿಂಗ್ ಅವರ್ ವರೆಗೂ ಇರುತ್ತದೆ ಮತ್ತೆ 15 ರಿಂದ 16ನೇ ತಾರೀಕು ನೀವು ಒರಿಜಿನಲ್ ಡಾಕ್ಯುಮೆಂಟ್ನ ಕೆಗೆ ಕೊಡಬೇಕಾಗುತ್ತೆ ಇದು ಬಂದುಬಿಟ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಮಾತ್ರ ಡೆಂಟಲ್ ಸ್ಟೂಡೆಂಟ್ಸ್ ಅಲ್ಲ ಡೆಂಟಲ್ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಕಾಲೇಜ್ಗಳು ಕೊಡಬೇಕಾಗುತ್ತೆ ಬಟ್ ಮೆಡಿಕಲ್ ಸ್ಟೂಡೆಂಟ್ಸ್ ಕೆಗೆ ಹೋಗಿ ಕೊಡಬೇಕಾಗುತ್ತೆ ಅಡ್ಮಿಷನ್ ಆರ್ಡರ್ ಓನ್ಲಿ ಒನ್ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ 15 ರಿಂದ 14ನೇ ತಾರೀಕು ಒಳಗೆ ಡೌನ್ಲೋಡ್ ಮಾಡಬೇಕಾಗುತ್ತೆ ಲಾಸ್ಟ್ ಆರ್ ಬಂದುಬಿಟ್ಟು 17ನೇ ತಾರೀಕು ರಿಪೋರ್ಟ್ ಎಲ್ಲ ದಾಖಲೆಗಳೊಂದಿಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ನಮೂದಿಸುವ ಹಾಗೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಪೋಸ್ಟ್ ಸೆಟಲ್ಮೆಂಟ್ ರಿಸೆಪ್ಷನ್ ಅಂತ ಇಲ್ಲಿ ದಂತ ವೈದ್ಯಕೀಯ ಶೀಟ್ ಪಡೆದವರು ಮೂಲ ದಾಖಲೆಗಳನ್ನು ಕೆಗೆ ಸಲ್ಲಿಸೋಂಗಿಲ್ಲ ದಂತ ವೈದ್ಯಕೀಯ ಡೆಂಟಲ್ ವಿದ್ಯಾರ್ಥಿಗಳು ಅದು ನಿಮ್ಮ ನಿಮ್ಮ ಕಾಲೇಜುಗಳಲ್ಲಿ ನಿಮ್ಮ ಖಾಸಗಿ ಕಾಲೇಜು ಅಲ್ಲೂ ಕೂಡ ನೀವು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟನ್ನು ಸಲ್ಲಿಸಬೇಕಾಗುತ್ತೆ ಆದರೆ ನಿಮಗೆ ಗೊತ್ತಿರೋ ಹಾಗೆ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೊಡದ ವೈದ್ಯಕೀಯ ಶೀಟ್ಗಳನ್ನು ಪಡೆದಿರುವ ಅಥವಾ ಖಾಸಗಿ ವೈದ್ಯಕೀಯ ಶೀಟ್ಗಳನ್ನು ಖಾಸಗಿ ಕಾಲೇಜಲ್ಲಿ ಪಡೆದಿರುವ ಚಾಯ್ಸ್ ಒನ್ ಆಯ್ಕೆ ಮಾಡಿರೋ ವಿದ್ಯಾರ್ಥಿಗಳು ನೀವು ಬೆಂಗಳೂರನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ನೋಡೋದಾದ್ರೆ ಯಾವ ವಿದ್ಯಾರ್ಥಿಗಳು ಇಲ್ಲಿ ಕಳಿಸಿಲ್ಲ ಅಂದರೆ ನೀಟ್ 2022 ದಂತ ವೈದ್ಯಕೀಯ ಪಡೆದವರು ಮೂಲ ದಾಖಲೆಗಳನ್ನು ಬೆಂಗಳೂರು ಸಲ್ಲಿಸೋಂಗಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಅದೇ ರೀತಿ ಖಾಸಗಿ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟ ವೈದ್ಯಕೀಯ ಸೀಟ್ಗಳನ್ನು ಪಡೆದವರು ಅಥವಾ ಖಾಸಗಿ ಕೋಟದ ವೈದ್ಯಕೀಯ ಸೀಟ್ಗಳನ್ನು ಖಾಸಗಿ ಕಾಲೇಜಲ್ಲಿ ಪಡೆದವರು ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ಗಳು ಸರಿ ಡಾಕ್ಯುಮೆಂಟ್ಸ್ ಏನಂದರೆ ಚಾಯ್ಸ್ ಒನ್ ಪ್ರಿಂಟ್ ಔಟ್ ವೆರಿಫಿಕೇಷನ್ ಸ್ಲಿಪ್ ಫೀಸ್ ಪೇಯ್ಡ್ ರಿಸಿಪ್ಟ್ ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನಕ್ಷರ ಅನಕ್ಷರನೇ ರೂರಲ್ ಸರ್ವಿಸ್ ಬಾಂಡ್ ಅಂತ ಇದೆ ಅದನ್ನು ಕೂಡ ನೀವು ಸಲ್ಲಿಸಬೇಕಾಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಇನ್ಸ್ಟ್ರಕ್ಷನ್ ಆಗಿರುತ್ತೆ ಈಗ ಚಾಯ್ಸ್ ಎಂಟ್ರಿ ಎನೇಬಲ್ ಆಗಿದೆ ನೀವು ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ ಇಲ್ಲಿ ಯಾವ ಪ್ರೊಸೀಜರ್ಗಳಿದಾವೆ ಚಾಯ್ಸ್ ಒನ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್